ಟೆಂಪಲಿಗೆ ಹೋದ್ವಿ, ಆಮೇಲೆ ಈಗ ಗಾರ್ಡನಿಗೆ ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಆಗ್ತದೆ ಅಂತ ಎಲ್ಲ ತಿಳಿಸ್ತೇವೆ ನಿಮಗೆ. ನೋಡ್ತಾ ಇರ್ಬೋದು ನೀವು, ಗಾರ್ಡನ್ ಒಳಗಡೆ ಬಂದ್ವಿ ನಾವು. ಇಲ್ಲಿ ತುಂಬ ಬಿಸಿಲಿದೆ, ನಾವು ಮಧ್ಯಾಹ್ನದ ಹೊತ್ತು ಬಂದದ್ದಾದ್ರಿಂದ ನಮಗೆ ಆಗಲೇ ಇಲ್ಲ ಅಷ್ಟು ಬಿಸಿಲು. ನಮಗೆ ಗೊತ್ತಾಗಲಿಲ್ಲ ಟೈಮ್, ಓಕೆ ಮಧ್ಯಾಹ್ನ ಬರಬಾರ್ದಿತ್ತು ಅಂತ ಮತ್ತೆ ಅನಿಸಿತ್ತು. ಬಟ್ ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಅಲ್ಲ ಸರಿಯಾಗಿ. ಇದು ಶಿವನಿಗೆ ಇಷ್ಟವಾದ ಹೂವು, ಅದರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇಲ್ಲೊಂದು ಬಿಲ್ಡಿಂಗ್ ಕಾಣ್ತಾ ಇದೆ ಆಯ್ತಾ, ದೊಡ್ಡದು. ಅದ್ರ ಮೇಲೆ ಹತ್ತಿದ್ರೆ ಇಡೀ ಮುಂಬೈಯನ್ನೇ ನೋಡ್ಬೋದಂತೆ ನೋಡಿ. ಇದೇ ವಿವಿಂಗ್ ಗ್ಯಾಲರಿ ಅಂತ ಬರ್ತಿದ್ದಾರೆ. ಸುತ್ತಲೂ ಸಮುದ್ರ ಕಾಣ್ಬೋದು, ಹಾಗೆಯೇ ಬೋಟ್ ಇದ್ದಾವೆ, ಆಮೇಲೆ ಬಿಲ್ಡಿಂಗ್ಸ್ ಎಲ್ಲನೂ ತೋರ್ತಾ ಇದೆ. ತುಂಬ ಸುಂದರವಾದ ದೃಶ್ಯ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಟೆಲಸ್ಕೋಪಿಂದ ನೋಡಿದರೆ ನಮ್ಗೆ ಇಡೀ ಮುಂಬೈಯೇ ತೋರ್ತದೆ. ಬಿಲ್ಡಿಂಗ್ ಎಲ್ಲ ಸಣ್ಣ ಸಣ್ಣದು ತೋರ್ತಾ ಇತ್ತು, ಅಂದರೆ ನಮ್ಮ ಇಲ್ಲೇ ಹತ್ತಿರನೇ ಇದೆ ಅಂತ ಹೇಳುವ ಹಾಗೆ ತೋರ್ತಾ ಇದೆ. ಚೆನ್ನಾಗಿತ್ತು, ಅಂದರೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಫೈನಲಿ ನಾವು ಮೆರಿನ್ ಡ್ರೈವ್ಗೆ ಬಂದು ರೀಚ್ ಆಗಿದ್ದೇವೆ. ಇಲ್ಲಿ ನೋಡ್ಬೋದು ಈವ್ನಿಂಗ್ ಟೈಮ್ ನಾವು ಬಂದಿದ್ದರಿಂದ ಎಲ್ಲರೂ ವಾಕಿಂಗ್ ಮಾಡ್ತಾಯಿದ್ರು, ಹಾಗೆ ಸನ್ಸೆಟ್ ಆಗೋದನ್ನು ಕಾಯ್ತಾಯಿದ್ರು. ಒಂದು ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು, ತುಂಬಾ ಖುಷಿಯಾಗುತ್ತೆ. ಹಾಗೆ ಮೆರಿನ್ ಡ್ರೈವನ್ನು ಕ್ವೀನ್ ನೆಕ್ಲೇಸ್ ಅಂತಲೂ ಕರೀತಾರೆ ಯಾಕಂದರೆ ಅದೊಂದು ನೆಕ್ಲೇಸ್ ಶೇಪಲ್ಲಿ ಇರೋದ್ರಿಂದ ಅದಕ್ಕೆ ಆ ಥರ ಹೆಸರು ಬಂತಂತೆ. ನೋಡ್ತಾ ಇರ್ಬೋದು ನೀವು, ತುಂಬಾ ಖುಷಿಯಾಯಿತು ನಮಗೆ. ಅಂದರೆ ವೆದರ್ ಸಹ ಒಳ್ಳೆಯದಿರ್ತದೆ ಈವ್ನಿಂಗ್ ಟೈಮಲ್ಲಿ, ಮತ್ತು ಒಂಥರ ಕೂಲಾಗಿರ್ತದೆ. ಸುಮ್ಮನೆ ಸೈಲೆಂಟಾಗಿ ಕೊಟ್ಟರೆ ತುಂಬ ಖುಷಿಯಾಗ್ತದೆ. ಥ್ಯಾಂಕ್ ಯು, ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.